ಅಹಮದಾಬಾದ್ನಲ್ಲಿ ಗುಜರಾತ್ ಟೈಡನ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ನಡೆದಂಥ ಕ್ವಾಲಿಫೈರ್ ಟೂ ಪಂದ್ಯದಲ್ಲಿ ಗುಜರಾತ್ ಟೈಡನ್ಸ್ ತಂಡ ಮುಂಬೈ ಇಂಡಿಯನ್ಸ್ ಎದುರು ಒಂದು ಬರ್ಜರಿಯಾದಂತೆ ಗೆಲುವನ್ನು ಕಂಡಿದೆ ಹೀಗೆ ಕ್ವಾಲಿಫೈರ್ ಟೂ ಪಂದ್ಯದಲ್ಲಿ ಗುಜರಾತ್ ಟೈಡನ್ಸ್ ತಂಡ ಒಂದು ಬರ್ಜರಿಯಾದಂತೆ ಗೆಲುವನ್ನು ಕಾಣುವುದರ ಮೂಲಕ ಇದೀಗ ಗುಜರಾತ್ ಟೈಡನ್ಸ್ ತಂಡ ಸೀಸನ್ ಹದಿನಾರರ ಫೈನಲ್ ಹಂತಕ್ಕೇರಿದೆ ಈ ಮೂಲಕ ಸತತ ಎರಡನೇ ಬಾರಿಗೂ ಕೂಡ ಗುಜರಾತ್ ಟೈಡನ್ಸ್ ತಂಡ ಫೈನಲ್ ಹಂತಕ್ಕೆ ಏರಿದಂಥ ಒಂದು ದೊಡ್ಡ ಸಾಧನೆಯನ್ನು ಐ ಪಿ ಎಲ್ನಲ್ಲಿ ಮಾಡಿದೆ ಅಂತಲೇ ಹೇಳಬಹುದಾಗಿದೆ ಇನ್ನು ಭಾನುವಾರದಂದು ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಡನ್ಸ್ ತಂಡ ಸಿ ಎಸ್ ಕೆ ತಂಡವನ್ನು ಎದುರಿಸಲಿದೆ ಇನ್ನು ಮುಂಬೈ ಇಂಡಿಯನ್ಸ್ ಮತ್ತು ಗುಜರಾತ್ ಟೈಟನ್ಸ್ ತಂಡಗಳ ನಡುವೆ ನಡೆದಂಥ ಕ್ವಾಲಿಫೈಡ್ ಟೂ ಪಂದ್ಯ ಹೇಗಿತ್ತು ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಸೀಸನ್ ಹದಿನಾರರಲ್ಲಿ ಯಾವ ತಂಡ ಚಾಂಪಿಯನ್ ಆಗಿ ಹೊರಬಹುದು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಅಹಮದಾಬಾದ್ನಲ್ಲಿ ಗುಜರಾತ್ ಟೈಡನ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಟಾಸನ್ನು ಗೆದ್ದಂಥ ಮುಂಬೈ ಇಂಡಿಯನ್ಸ್ ಮೊದಲು ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಂಡಿತ್ತು ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಗೆದ್ದಂಥ ಗುಜರಾತ್ ಐಡನ್ಸ್ ತಂಡ ನಿಗದಿತ ಇಪ್ಪತ್ತು ಓವರ್ನಲ್ಲಿ ಮೂರು ವಿಕೆಟ್ಗಳನ್ನು ಕಳೆದುಕೊಂಡು ಇನ್ನೂರ ಮೂವತ್ತ್ಮೂರು ರನ್ಗಳ ಒಂದು ಬೃಹತ್ ಮೊತ್ತವನ್ನು ಕಲೆ ಹಾಕಿತು ಗುಜರಾತ್ ಐಡನ್ಸ್ ತಂಡದ ಪರವಾಗಿ ಈ ಪಂದ್ಯದಲ್ಲಿ ಒಂದು ಭರ್ಜರಿಯಾದಂಥ ಬ್ಯಾಟಿಂಗ್ ಪ್ರದರ್ಶನ ತೋರಿದಂಥ ಶುಭನ್ ಗಿಲ್ ಕೇವಲ ಅರುವತ್ತೈದು ಸತತದಲ್ಲಿ ನೂರ ಇಪ್ಪತ್ತೊಂಬತ್ತು ರನ್ನ ಹೊಡೆದರು ಇದರಲ್ಲಿ ಏಳು ಫೋರ್ ಮತ್ತು ಹತ್ತು ಭರ್ಜರಿ ಸಿಕ್ಸರ್ ಸೇರಿತ್ತು ಇನ್ನು ಸಾಯಿ ಸುದರ್ಶನ್ ನಲವತ್ತ್ಮೂರು ರನ್ಗಳನ್ನು ಹೊಡೆದರೆ ಹಾರ್ದಿಕ್ ಪಾಂಡೆ ಇಪ್ಪತ್ತೆಂಟು ರನ್ಗಳನ್ನ ಹೊಡೆದರು ಇನ್ನು ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ ಈ ಪಂದ್ಯದಲ್ಲಿ ಆಕಾಶ್ ಮಧ್ವಾಲ್ ಮತ್ತು ಪಿಯೂಷ್ ಚಾಲಾ ತಲಾ ಒಂದೊಂದು ವಿಕೆಟ್ಗಳನ್ನ ಪಡೆದುಕೊಂಡರು ಇನ್ನು ಗೆಲುವಿಗಾಗಿ ಇನ್ನೂರ ಮೂವತ್ನಾಲ್ಕು ರನ್ಗಳ ಒಂದು ಬೃಹತ್ ಗುರಿಯನ್ನು ಪಡೆದಂತಹ ಮುಂಬೈ ಇಂಡಿಯನ್ಸ್ ತಂಡ ಈ ಪಂದ್ಯದಲ್ಲಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಲಿಲ್ಲ ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ ಸೂರ್ಯಕುಮಾರ್ ಯಾದವ್ ಅರವತ್ತೊಂದು ರನ್ಗಳನ್ನ ಹೊಡೆದರೆ ತಿಲಕ್ ವರ್ಮಾನ್ ಅರವತ್ತ್ ರನ್ಗಳನ್ನ ಹೊಡೆದರು ಇನ್ನು ಕೆಮ್ರೋನ್ ಗ್ರೀನ್ ಮೂವತ್ತು ರನ್ಗಳನ್ನ ಹೊಡೆದರು ಇನ್ನು ಮುಂಬೈ ಇಂಡಿಯನ್ಸ್ ಎದುರು ನಡೆದಂಥ ಪಂದ್ಯದಲ್ಲಿ ಗುಜರಾತ್ ಟೈಡನ್ಸ್ ತಂಡದ ಪರವಾಗಿ ಒಂದು ಭರ್ಜರಿಯಾದಂಥ ಬೌಲಿಂಗ್ ಪ್ರದರ್ಶನ ತೋರಿದಂಥ ಮೋಹೇಶ್ ಶರ್ಮಾ ನಾಲ್ಕು ವಿಕೆಟ್ಗಳನ್ನು ಪಡೆದುಕೊಂಡರೆ ಮೊಹಮ್ಮದ್ ಶಮಿ ಮತ್ತು ರಶೀದ್ ಖಾನ್ ತಲಾ ಎರಡೆರಡು ವಿಕೆಟ್ಗಳನ್ನು ಪಡೆದುಕೊಂಡರು ಹೀಗೆ ಕ್ವಾಲಿಫೈರ್ ಟು ಪಂದ್ಯದಲ್ಲಿ ಗುಜರಾತ್ ಟೈಡನ್ಸ್ ತಂಡ ಗೆಲುವನ್ನು ಕಾಣುವುದರ ಮೂಲಕ ಇದೀಗ ಸೀಸನ್ ಹದಿನಾರರ ಫೈನಲ್ ಹಂತಕ್ಕೆ ಏರಿದೆ ಸತತ ಎರಡನೇ ಬಾರಿಗೂ ಕೂಡ ಗುಜರಾತ್ ಟೈಡನ್ಸ್ ತಂಡ ಇದೀಗ ಫೈನಲ್ ಹಂತಕ್ಕೆ ಏರುವುದರ ಮೂಲಕ ಐ ಪಿ ಒಂದು ದೊಡ್ಡ ದಾಖಲೆಯನ್ನೇ ಗುಜರಾತ್ ಟೈಟನ್ಸ್ ತಂಡ ನಿರ್ಮಿಸಿದೆ ಅಂತಲೇ ಹೇಳಬಹುದಾಗಿದೆ ಇನ್ನು ಭಾನುವಾರದಂದು ಗುಜರಾತ್ ಟೈಟನ್ಸ್ ಮತ್ತು ಸಿ ಎಸ್ ಕೆ ತಂಡಗಳ ನಡುವೆ ನಡೆಯಲಿರುವಂಥ ಫೈನಲ್ ಪಂದ್ಯದಲ್ಲಿ ಯಾವ ತಂಡ ಚಾಂಪಿಯನ್ ಆಗಿ ಹೊರಾಮಬಹುದು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಇದುವರೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಕೂಡ ಆಗಿ ಥ್ಯಾಂಕ್ ಯು